ಶತಮಾನದಾಗ ಇದು ಈ ಊರೇನಿದೆಲ್ಲ ಶಾನುವಾರ ಒಂದು ಅಗ್ರಹಾರ ಆಗಿತ್ತು. ಈ ಊರು ಶಿರಕೊಳ ಏನಿದೆ 17 ಶತಮಾನದಲ್ಲಿ ಇದೊಂದು ಅಗ್ರಹಾರ ಆಗಿತ್ತು, ನಾಮದ ಅಗ್ರಹಾರ ಆಗಿತ್ತು. ಅಗ್ರಹಾರ ಆಗಿದ್ದ ಅಲ್ಲಿ ಒಬ್ಬ ಹುಡುಗ ಹಿರಿಯ ಮಧುರಾಯ ಅಂತ ಹುಡುಗ, ಹುಡುಗ ಅಂತ ಯಾಕಂತೀವಿ ಅಂದರೆ ಅವ್ರ ತಂದೆ ತಾಯಿ ಬಗ್ಗೆ ನಮಗೆ ಜಾಸ್ತಿ ಉಲ್ಲೇಖ ಸಿಕ್ಕಿಲ್ಲ, ಹಾಗಾಗಿ ಅವನ ಅನಾಥ ಹುಡುಗ ಅಂತ ನಾವು ಅನ್ಕೊಂಡು ಬರ್ತಾ ಇದ್ವಿ. ಅವನಿಗೆ ಇಲ್ಲೇ ಅಗ್ರಹಾರದಲ್ಲೇ ಇರ್ತಾ ಇದ್ವಿ. ಇರ್ತಾ ಇದ್ದಾಗ ಒಮ್ಮೆ ಏನಾಯ್ತು, ಅವ್ನಿಗೆ 13 ಕಳಿದ ಮೇಲೆ ಅವನಿಗೆ ಉದರ ಶೂಲೆ ಹೊಟ್ಟೆ ಮೇಲೆ ಬಂದ್ಬಿಡ್ತು. ಹೊಟ್ಟೆ ಮೇಲೆ ಬಂದಾಗ ಅವಾಗ ಆರೋಗ್ಯ ಮೆಡಿಸಿನ್ಸ್ ಅಷ್ಟಾಗಿ ಅನುಕೂಲ ಇರಲಿಲ್ಲ. ಆಗ ಹಾಗೂ ಈಗ ಆಮೇಲೆ ಈಗ ಏನಾಗುತ್ತೆ, ನಮ್ಮ ಮಕ್ಕಳಿಗೆ ನಾವು ಸರಿ ನೋಡೋಂಗಿಲ್ಲ, ನಮ್ಮ ಮಕ್ಕಳಿಗೆ ನಾವು ನೋಡೋಂಗಿಲ್ಲ, ಇನ್ನು ಬೇರೆ ಹುಡುಗರು ನಾವೇನೇನು ಮಾಡೋಣ ಅಂತ ಹಂಗೆ ಹಾಗೂ ಹೋಗಿ 13 ನಾವು 15 ಆಗೋರು ಬಂದು 2 ಹಾಗೆ ಕಳೆದ. 2 ಹಾಗೆ ಕಳೆದ್ಮೇಲೆ ಇಲ್ಲಿ ಏನೋ ಒಂದು ದೊಡ್ಡ ಸಮಾರಾಧನೆ ಆಯಿತು, ಬ್ರಾಹ್ಮಣ ಸಮಾರಾಧನೆ ಆಗ್ತಾ ಇತ್ತು. 1000 ಜನ ಬ್ರಾಹ್ಮಣರು ಬಂದಿದ್ರು. ಅದರಲ್ಲಿ ಒಬ್ಬ ಬ್ರಾಹ್ಮಣ ಅವ್ನಿಗೆ ಏನಂದ, ಇಲ್ಲಿ ಯಾಕೆ ಒದ್ದಾಡ್ತು, ಮನಸ್ಸಲ್ಲಿ ಗುರುಗಳು ಕಡಿಮೆ ಮಾಡ್ತಾನೆ ನನಗೆ. ಅವನು ಸೀರಿಯಸ್ ಆಗಿ ಹೇಳ್ತೋ ತಮಾಷೆ ಆಗಿ ಹೇಳ್ತೋ ಗೊತ್ತಿಲ್ಲ, ಆದರೂ ಆ ಹುಡುಗ ಸೀರಿಯಸ್ ಆಗಿ ತಿಳ್ಕೊಂಡು ಪ್ರತಿ ಮಂಗಳವಾರ ಇಲ್ಲಿಂದ ಸಂಧ್ಯಾವನೆ ಮಾಡಿಬಿಟ್ರೆ ಗುರುವಾರ ದಿವಸ ರಾಮದೇವ್ ಪೂಜೆಗೆ ಅಲ್ಲಿ ಅಟೆಂಡ್ ಆಗ್ತದೆ ಅಂತ. ಪ್ರತಿ ಸಲ ನಡ್ಕೊಂಡೇ ಹೋಗೋದು, ನಡ್ಕೊಂಡು ಇಲ್ಲಿಂದ 136 ಆಗುತ್ತೆ ಅವನು ಮಂತ್ರಾಲಯ ನಡ್ಕೊಂಡು ಹೋಗ್ತಾ ಇದ್ದ ಹೋಗ್ತಾ ಇದ್ದ. ಹಾಗೆ ಅವನು ಹೋದಂಗೆ ಅವನೆಲ್ಲ ಸಮಸ್ಯೆಗಳು ಬಗೆಹರಿತಾ ಅವನು ನಡ್ಕೊಂಡು ಹೋಗ್ತಾನೆ, ಹಾಗೆಲ್ಲ ಸಮಸ್ಯೆ ಬಗೆಹರಿತಾ ಕೊನೆಗೆ ಅವನು 85 ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ತುಂಬ ಎಲ್ಲ ಜೀವನ ಕಂಡುಬಿಟ್ಟ. ಅವನು ಕಂಡುಬಿಟ್ಟಾಗ ಅಷ್ಟೇ ಎಲ್ಲರೂ ರಾಯರು ಕೊಟ್ಟರು ಕೂಡ ಈ ಊರಿಗೆ ಅವನೇ ಮುಂದೆ ಶಾನುಭೋಗಾದ, ಈ ಅಗ್ರಹಾರಕ್ಕೆ ಅವನೇ ಮುಖಂಡ ಆದ. ಆದಾಗ ಅಷ್ಟೆಲ್ಲ ಮೇಳೆ ಕುದುರೆ ಮೇಳೆ ಎಲ್ಲ ಇದ್ದರೂ ಕೂಡ ಪ್ರತಿ ಆರಾಧನೆ ಅವ್ನು ನಡ್ಕೊಂಡೇ ಹೋಗ್ತಿದ್ದ ಇಲ್ಲಿಂದ. ಇವಾಗಿನಾಗ 3 ಇರಲಿಲ್ಲ, ಅವಾಗ 9 ಆಗ್ತಿದ್ದೆ ಆರಾಧನೆ. ಆರಾಧನೆ ಆದರೆ ಅವಾಗ 9 ಅಂದರೆ 15 ಮುಂಚೆ ಇಲ್ಲಿಂದ ಬಿಟ್ಬಿಡೋರು ಎಲ್ಲ ತಮ್ಮ ಬಂಡಿ ಮೇಲೆ ಹೇರ್ಕೊಂಡೆಲ್ಲ ಹೋಗಿ ಅಲ್ಲಿ 15 ಕಳ್ಕೊಂಡು ಆಮೇಲೆ ಬರೋರು. ಆಗಿತ್ತು, ಆಗಿದ್ದಾಗ 85 ನಡ್ಕೊಂಡು ಹೋಗಿದ್ದೆ ಹೆಚ್ಚು ಅವನು 85. ಆವಾಗ ಕೇಳ್ತಾನೆ ಹೆಂಗೆ ಮಾಡೋದು ಇವಾಗ ನನ್ನ ಮುಂದೆ ದರ್ಶನ, ನಾನು ಬರೋಕ್ಕಾಗಂಗಿಲ್ಲ, ಗುರುಗಳ ದರ್ಶನ ಹೆಂಗೆ ಅಂತಂದಾಗ ಅವ್ರ ಮನೆಯವ್ರ ಕುಟುಂಬಸ್ಥರು ಅಂತಾರೆ ನಿಮ್ಮ ಎಲ್ಲ ಸಮಸ್ಯೆ ಅವರೇ ಬಗೆಹರಿಸ್ತಾರೆ, ಇದನ್ನು ಅವ್ರಿಗೆ ಕೇಳ್ರಿ ಅವರೇ ಬಗೆಹರಿಸ್ತಾರೆ ಅಂತಂದಾಗ ಆಯಿತು ನೀವೆಲ್ಲ ಹೋಗ್ರಿ ಆರಾಧನೆ ಮುಗಿಸ್ಕೊಂಡು ಹೋಗ್ರಿ, ನಾನು ಇಲ್ಲೇ ಸೇವಾ ಸೆಂಟ್ರಲ್ಲಿ ಮಾಡ್ಕೊಂಡು ಕೇಳ್ತೀನಿ, ಈ ಪ್ರಶ್ನೆಗೆ ಉತ್ತರ ಕೇಳ್ಕೊಂಡು ಬರ್ತೀನಿ ನಾನು ಅಂತೇಳಿ ಅಲ್ಲೇ ಉಳಿದು. ಉಳಿದು ಇನ್ನು ಅರ್ಚಕರಿಗೆ ಹೇಳ್ತಾರೆ ನಾನು ಈಗ ಸೇವಾ ಸಂಕಲ್ಪ ಮಾಡಬೇಕು ಅಂತಂದಾಗ ಆಯ್ತಪ್ಪ ಮಾನ್ಯದ ಮಾಡೋಣ ಅಂತ ಮಾಡಿ ಸಂಕಲ್ಪ ಮಾಡ್ಕೊಂಡು ನಿಂತ್ಕೊಂತಾರೆ. 1-2 ಹೀಗೆ 8 ಕಳೀತದೆ ಸೇವೆ ಮಾಡಿ, ಆದರೂ ಏನೂ ರಾಯರು ಇದು ಮಾಡೋಂಗಿಲ್ಲ. ಆಮೇಲೆ ಕೊನೆಗೆ ಒಂದು ಸ್ವಲ್ಪ ದುಃಖದಿಂದ ಯಾಕೆ ಇಟ್ಟಿದ್ದೆ ಗುರುಗಳೇ ನಮ್ಗೆ ಯಾಕೆ ನಂದು ಏನು ತಪ್ಪಾಗಿದೆ ಹೇಳಿ ನೀವು ಅಂತಂದಾಗ 9 ಬೆಳಗಿನ ಜಾವ ಆಯ್ತಪ್ಪ ನೀನು ಬರಬೇಡ ನಾನೇ ಬರ್ತೀನಿ ನಮ್ಮಂಥವ್ರೆ ಬಂದ್ಬಿಡ್ತಿದ್ದೆ. ಆಯ್ತು ಗುರುಗಳು ಬರ್ತಾರ ಅಂತ ಖುಷಿಯಿಂದ ಬಂದ್ಬಿಡ್ತಿದ್ದೆ. ಆದರೆ ಅವರು ಆಗಿನ ಕಾಲದ ಹಂಗಿಲ್ಲ, ಸರಿ ನೀವು ಹೆಂಗೆ ಬರ್ತೀರಿ ನಮಗೆ ಹೆಂಗೆ ಗೊತ್ತಾಗಬೇಕು, ನೀವು ಬರ್ತೀರಾ ಕರೆಕ್ಟ್ ನೀವು ಹೇಳಿದ್ರೆ ಬರ್ತೀರಿ ಬಟ್ ನನಗೆ ಗೊತ್ತಾಗಬೇಕು ಹೆಂಗೆ ಅಂತಂದಾಗ ಹಿತ್ತಾಳೆ ಪಾದಕ್ಕೆ ಶಬ್ದ ಕೇಳಿಸ್ತಾ ಇರ್ತೀನಿ, ನೀನು ಮುಂದೆ ಮುಂದೆ ಹೋಗ್ತಾರೆ ನಾನು ಹಿಂದೆಯಿಂದ ಬರ್ತೀನಿ, ನೀನು ಎಲ್ಲಿ ತಿರುಗಿ ನೋಡ್ತೀಯ ಅನುಮಾನದಿಂದ ಅಲ್ಲೇ ನಾನು ಕಲ್ಲಾಗಿಬಿಡ್ತೀನಿ. ಅನುಮಾನ ಬಂತು ಅಂದರೆ ಮುಗಿತಲ್ಲಿ ಯಾವ ಗುರುನೂ ಇಲ್ಲ ದೇವರು ಇಲ್ಲ ಅಂತ ಅರ್ಥ ಅದ ಅವ್ರು ಹೇಳಿದ್ದು. ಅಂದಾಗ ಆಯ್ತು ಬೇಡ ಗುರುಗಳು ನಾನು ಏನು ನೋಡೋದಿಲ್ಲ ಬಂದ್ಬಿಡ್ರಿ ಅಂತಂದಾಗ ಬರ್ತಾರೆ. ಬಂದಾಗ ಇದು ಇದೇನಿದೆಯಲ್ಲ ಇದು ಅಡುಗೆ ಮನೆ ನಡೆಯುವ ಮನೆ ಆಗಿತ್ತು ಹಿರಿಯ ಮಧುರಾಯ. ನನಗೆ ಇಲ್ಲೇ ಬೃಂದಾವನ ಆಗಬೇಕು ಅಂತ ತಮ್ಮ ಪಾದಕ್ಕೆ ಹೆಗಲಿನ ಚಾಟಿ ಬಂದು ಮಂತ್ರದಂಡ ತೀರ್ಥಗಿಂಡಿ ಆಮೇಲೆ ಫಲಮಂತ್ರಕ್ಕೆ ಎಲ್ಲವೂ ತಾವು ಬಂದಿದ್ದಕ್ಕೆ ಪ್ರೂಫು ಅಂದರೆ ಭೌತಿಕ ಶರೀರ ಕಾಣಿಸಂಗಿಲ್ಲ ಅಂತ ಅವನ್ನೆಲ್ಲ ಇಟ್ಟರು. ಇಟ್ಟ ಮೇಲೆ ಆಯಿತು ಸರಿ ನೀವು ಹೆಂಗೆ ಹೇಳ್ತಾ ಹಂಗೆ ನಾನು ಮಾಡ್ತೀನಿ, ಬೃಂದಾವನ ಆಗಲಿ ನಿಮ್ದು ಮಠ ಆಗಲಿ ಹಂಗೆ ನೀವು ಹೆಂಗೆ ಹೇಳ್ತೀರೋ ನಿಮ್ಮ ಅಪ್ಪಣೆ ಪ್ರಕಾರ ನಾನು ಮಾಡ್ತೀನಿ ಅಂತಂದಾಗ ಆಯಿತು ಇಲ್ಲಿಂದ 2 ದಾಸಮಾನ ಗುಡ್ಡ ಅಂತ ಬರ್ತದೆ ಅಲ್ಲಿ ನಾನು ಪ್ರಹ್ಲಾದರಾಜ ಆಗಿದ್ದಾಗ ಹೋಮ ಮಾಡಿದ ಜಾಗ ಇದೆ ಅದಕ್ಕೆ ಪ್ರೂಫು ಅಂತಂದ್ರೆ ಒಂದು ಸಣ್ಣ ಒಂದು ನರಸಿಂಹ ಇದೆ, ನರಸಿಂಹ ಗುಂಡುಗಳಿದ್ದಾವೆ ಅಲ್ಲಿಂದೇ ಕಲ್ಲು ತರಬೇಕು ಅವೆರಡು ಗುಂಡುಗಳು ಅಲ್ಲಿಂದ ಚೆನ್ನಕೇಶವ ಅಡುಗೆ ಬರೋದಿಲ್ಲ ಅವೆ ಅಲ್ಲಿಂದ ತಗೊಂಡು ಬಂದ್ಮೇಲೆ ಆಯಿತು ಅಂತ ಆಗಿನ ಕಾಲದವ್ರು ಹೇಳಿ ಕೇಳ್ಬೇಕು ಎಲ್ಲ ಕುದುರೆ ಮೇಲೆ ಎಲ್ಲ ತಂದುಬಿಟ್ಟು ತಂದು ಫಸ್ಟ್ ಅಡ್ಡ ಇಟ್ಟರು ಕಲ್ಲು ಅಡ್ಡ ಇಟ್ಟು ಕಟ್ಟಿದ್ರೆ ಅರ್ಧನೂ ಆಗಲಿಲ್ಲ ಬೃಂದಾವನ ಊರುಗಳು ಹೆಂಗೆ ಮಾಡಬೇಕು ಕಲ್ಲು ಉದ್ದ ಇಡ್ರಿ ಅಂತ ಹೇಳಿದ್ರಂತೆ ಉದ್ದ ಇಡ್ರಿ ಆಗ್ತದೆ ಅಂತಂದ ಆಯ್ತು ಉದ್ದ ಇಟ್ಟು ಕಟ್ಟಿದ ಮೇಲೆ ರೆಡಿ ಆಯಿತು ಬೃಂದಾವನ. ಇನ್ನೇನು ಒಳಗಡೆ ಬೃಂದಾವ ಮೂರ್ತಿಗೆ ಹಾಕ್ಬೇಕಂತಂದ್ರೆ ಬೇಡ ಸುಮ್ಮನೆ ಇರಿ 3 ಅಂತಂದ್ರೆ 3 ಸುಮ್ಮನೆ ಕೂತಿದ್ರು ಎಲ್ಲ ಕಲ್ಲಿನ ಕೆಲಸ ನಡೀತಾ ಇತ್ತು, ಮನೆ ಹೋಗಿ ಮಠ ಆಗಬೇಕಾಗಿತ್ತು ನಡೀತಾ ಇತ್ತು. ಅವನೊಬ್ಬ ಬಾಬಾಜಿ ಅಂತ ನೇಪಾಳದಿಂದ 3 ಕುದುರೆ ಮೇಲೆ ಸಾಲಿಗ್ರಾಮ ಹೇರ್ಕೊಂಡು ಬರ್ತಾ ಇದ್ದ. ಅವನು ಹೊಟ್ಟೆಪಾಡೋದು ಮಾರೋದು ಉಪಜೀವನ ಮಾಡೋದು ಅವನು ಹೊಟ್ಟೆಪಾಡು ಅಂದಾಗ ಅವ್ನಿಗೆ ಕೇಳ್ತಾರೆ ಬ್ರಾಹ್ಮಣರೆಲ್ಲ ನೋಡಪ್ಪ ಅವನೇನೋ ಮಠ ಅಂತ ತಿಳ್ಕೊಂಡು ಬಂದು ಊಟಕ್ಕೆ ಬರ್ತಾನೆ ಮಧ್ಯಾಹ್ನ ಟೈಮಲ್ಲಿ ಬಂದ ಅವಾಗೆಲ್ಲ ಹೋಟ್ಲಲ್ಲಿಲ್ಲ ಹಂಗಾಗಿ ಇಲ್ಲಿ ಬರ್ತಾನೆ. ಬಂದಾಗ ನೋಡಪ್ಪ ಊಟಕ್ಕೇನು ಹಾಕ್ತೀವಿ ನಮ್ಗೆ ಇಲ್ಲಿ ಬೃಂದಾವನ ಆಗಿದೆ ಒಳಗಡೆ ನೀನು ಏನು ಮಾಡ್ತೀಯ ಅಂತಂದು ಸಹಜ ಕೇಳ್ತು ಬ್ರಾಹ್ಮಣರು ನಮ್ದು ಅದೇ ಮಾತೆ ಮಂಡವಾಳ ಹಂಗ ಕೇಳಿದಾಗ ಹೇಳ್ತಾನೆ ಹಿಂಗೆ ಸ್ವಾಮಿ ನಾನು ಸಾಲಿಗ್ರಾಮ ಮಾರಾಟ ಮಾಡಿ ನಾನು ವ್ಯಾಪಾರ ಮಾಡ್ತೀನಿ ನಾನು ಹೊಟ್ಟೆ ಉಪಜೀವನ ಮಾಡ್ತೀನಿ ಅಂತಂದ ಆಯ್ತಪ್ಪ ನಮ್ಗೆ ಆದಷ್ಟು ಕೊಡ್ತೀವಿ ಆದಷ್ಟು ನಮ್ಮ ಸಾಲಿಗ್ರಾಮ ಕೊಟ್ಬಿಡು ನಾವು ಹಾಕ್ತೀವಿ ಒಳಗಡೆ ಅಂತಂದ ಸ್ವಾಮಿ ನೀವು ಕೊಟ್ಟಿದ್ದ ದುಡ್ಡು ನನಗೆ ಮಾತ್ರ ಆಯ್ತು ನನ್ನ 8 ಮಕ್ಕಳಿಗೆ ನಾನು ಏನು ಮಾಡಲಿ ಅದಕ್ಕೆ ನಾನು ಕೊಡಂಗಿಲ್ಲ ಅಂತೇಳಿ ಊಟ ಮಾಡ್ಕೊಂಡು ಹೋಗ್ತಾನೆ.
ಹೋದಾಗ ಇಲ್ಲಿಂದ 8 kilometers ಮೇಲೆ ರಾಮ್ಪುರ ಅಂತ ಬರ್ತದೆ ಊರು. ಅಲ್ಲಿವರೆಗೆ ಹೋಗಿರಂಗಿಲ್ಲ, ರಾಯರ ಅವ್ನಿಗೆ ಏನ್ ಪ್ರೇರಣೆ ಮಾಡಿದ್ರು ತಪ್ಪಾಯ್ತು ಅಂತ ಎಲ್ಲ ತಂದು ಫ್ರೀ ಆಗಿ ಕೊಟ್ಬಿಡ್ತಾನೆ. ಪ್ರತಿ ವರ್ಷ ಅವನು 6ನೇ ತಲೆಮಾರು ಅಂದ್ರೆ ಗಂಡು ಸಂತಾನ ಆಗೋರ್ಗು ಇಲ್ಲಿ ಬಂದು ಹೋಗ್ತಿದ್ರು. ಪ್ರತಿ ವರ್ಷ ಅವ್ರು ಅಲ್ಲಿಂದ ನೇಪಾಳದಿಂದ ಇಲ್ಲಿ ಬರ್ತಾ ಇದ್ರು. 6ನೇ ತಲೆಮಾರಿಗೆ ಗಂಡು ಸಂತಾನ ಆಗ್ಲಿಲ್ಲ, ಅದಕ್ಕಾಗಿ ಬಿಟ್ಟಿದ್ದಾರೆ. ಆದ್ರೂ ತಮ್ಮ ಶಕ್ತಿಯಾನುಸಾರ ಬರ್ತಾರೆ, ಯಾವಾಗೋ ಒಂದ್ಸಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಗುರುಗಳಿಗೆ. ಅವೆಲ್ಲ ಕೊಟ್ಟಾಗ ನಾವೇನ್ ಮಾಡ್ತಿದ್ವಿ, ಈಗಿನ ಕಾಲದವ್ರು ಆದ್ರೆ ಎಲ್ಲ ಮನೆಗೆ ತೊಗೊಂಡು ಹೋಗ್ಬಿಡ್ತಿದ್ರು, ಒಂದೊಂದಂತೆ ಒಂದು ಎರಡು ಒಳಗಿಟ್ಟು ಉಳಿದೆಲ್ಲ ತೊಗೊಂಡು ಹೋಗ್ಬಿಡ್ತಿದ್ರು. ಅವ್ರು ಹಂಗೆ ಮಾಡ್ಲಿಲ್ಲ ಅವಾಗಿನ ಕಾಲದಲ್ಲಿ, ಎಲ್ಲ ವಸ್ತು ಒಳಗಡೆ ಹಾಕಿದ್ರು. 7651 ಸಾರಿಗ್ರಾಮ ಒಳಗೆ ಸಾಲಿಗ್ರಾಮ ಸನ್ನಿಧಾನ, ಆಮೇಲೆ ಹೆಗಲ್ ಮೇಲೆ ಶಾಟಿ ಒಳಗಡೆ ಇಡ್ರಿ, ಆಮೇಲೆ ಮಂತ್ರದಂಡ ತೀರ್ಥಗಿಂಡಿ ಸಪರೇಟ್ ದಂಡಕ ಇಲ್ಲ, ಇಲ್ಲಿ ಎಲ್ಲ ಒಂದಾಮಿಕೆ ಇರ್ತಾವೆ. ಆದ್ರೆ ಇದು ಒಳಗಡೆ ನಾನು ಇರ್ತೀನಿ ಅಂತ ಅನ್ನೋ ಕಾರಣಕ್ಕೆ ಒಳಗಡೆ ಇದೆ ದಂಡಕ. ದಂಡಕ ಅಷ್ಟ, ಆಮೇಲೆ ತೀರ್ಥಗಿಂಡಿ ಅವರೇ ತಂದು ಫಲಮಂತ್ರ ಅಷ್ಟೇ, ಬೆಳ್ಳಿದೊಂದು ಸಣ್ಣದಿದೆ, ಅದನ್ನ ನೀವು ಸೇವೆ ಮಾಡಿದ್ರೆ ಕಾಣಿಸ್ತದೆ. ನಾವು ನಿಮ್ಗೆ ಸ್ಕ್ಯಾನಿಂಗ್ ಹೆಂಗಿರ್ತೀವಿ ನಾವು ಮಾಡಿದಾಗ ಕಾಣಿಸ್ತದೆ, ಹಂಗೆ ಸೇವೆ ಮಾಡಿದಂಗೆ ಕಾಣಿಸ್ತದೆ. ಯಾಕೆ ನನ್ನ ಸ್ವಂತ ಅನುಭವ ಅದು, ಅಲ್ಲಿ ಒಳಗಡೆ ಏನಿದೆ ಅಂತ ನಾನು ಕಂಡುಕೊಂಡಿದ್ದೀನಿ, ನನಗೆ ತೋರಿಸಿದ್ದಾರೆ, ಕಂಡುಕೊಂಡಿನಿ ಅನ್ನೋಕ್ಕಿಂತ ಅವ್ರು ತೋರಿಸಿದ್ದಾರೆ. ಹಾಗಾಗಿ ಅವೆಲ್ಲ ಒಳಗಡೆ ಇಟ್ಟು ಪಾದಕ್ಕೆ ಮಾತ್ರ ಹೊರಗಡೆ ಇರಲಿ, ಯಾಕೆ ಬಂದವ್ರಿಗೆ ಗೊತ್ತಾಗಬೇಕಿದ್ರು ಅಂತಂದ್ಬಿಟ್ಟು ಪಾದಕ್ಕೆ ಹೊರಗಡೆ ಇಟ್ಟ ಮೇಲೆ ಆಯ್ತು ಅಭಿಷೇಕ ಮಾಡ್ತೀವಿ ಬೇಡ ಪ್ರಾಣದವ್ರು ಬೇಕು ಎದುರುಗಡೆ ಅಂತಂದು, ಇದು ಆದ 10 ದಿವಸಕ್ಕೆ ಹಂಪಿಯನ್ನ ತಂದು ಕೊಟ್ಟಿದ್ದಾರೆ. ಯಾರು ಹೇಳಿದಾರೋ ಏನೋ ಗೊತ್ತಿಲ್ಲ, ಅದು ಹಂಪಿಯನ್ನ ತಂದು ಕೊಟ್ಟಮೇಲೆ ಅದು ಪ್ರಾಣದವ್ರ ಅಭಿಷೇಕ ಆದ್ಮೇಲೆ ಇಲ್ಲಿ ಅದು ಆದ್ಮೇಲೆ ಇನ್ನೇನು ಮನೆ ಹೋಯ್ತಲ್ಲ ಮಠ ಆಗಿದೆ ಬೇಡ ಅಂತಂದ್ಬಿಟ್ಟು ಅಡಿಪಾಯಿ ಹಾಕ್ಬಿಟ್ಟು ರಾಮನ ಪಾದಕ್ಕೆ ಚನ್ನಕೇಶ್ವರಿ ಅವರು ಆಮೇಲೆ ಸೀತಮ್ಮ ಅಥವಾ ಮಂಚಲಮ್ಮ ಎಲ್ಲ ಭೂಮಿಯಲ್ಲಿ ಸಿಕ್ಕಿದ್ದವು. ಆ ಕಲ್ಲು ಅವತ್ತು ಎಷ್ಟು ನಿಂದಿಸಿದೆ ಅಷ್ಟೇ ನೋಡ್ರಿ, ಇವತ್ತಿನವರೆಗೂ ಅಲ್ಲಾಡ್ಸಕ್ಕಾಗಿಲ್ಲ. ಯಾಕಂದ್ರೆ ತೆಗಿಬೇಕು ಅಂತ ಅನ್ಕೊಂಡ್ರು ಯಾವನೋ ರಕ್ತ ಕಾರ್ಬಿಟ್ಟಂತ ಅಷ್ಟೇ ಬಿಟ್ಬಿಟ್ರೆ ಅದನ್ನ ಅಲ್ಲಿ ತೆಗೆದು ಬೇರೆ ಕಡೆ ಸೆಟ್ ಮಾಡೋಣ ಈ ಕಡೆ ಈ ಕಡೆ ಮಾಡೋಣ ಅಂತ ಮಾಡಿದ್ರೆ ಅದು ಅಷ್ಟೇ ಇರಲಿ ಅಂದ್ರೆ ಅವ್ರ ಅನುಕೂಲ ಅದು. ಅದಾದ್ಮೇಲೆ ಅದೇ ಹಿರೇಭದ್ರೆ ಹಾಕಿದ ಬನ್ನಿ ಮರ ಇದೆ ಇಲ್ಲಿ, 283 ವರ್ಷದ ಹಳೆಯದು. ತುಂಗಭದ್ರೆ ಬಿಟ್ಟರೆ ಎಲ್ಲ ಇದೆ. ನೀವು ನಿಷ್ಠೆಯಿಂದ ಏನು ಸೇವೆ ಮಾಡಿದ್ರೋ, ಒಬ್ಬ ಒಂದು ತಿಂಗಳ ಹಿಂದೆ ನಮ್ಮ ಫ್ರೆಂಡ್ ಒಬ್ಬ ಬರ್ತಾನೆ ಶಂಕರ್ ಅಂತ, ತುಮಕೂರಿಂದ ಬರ್ತಾನೆ, ಅವ್ರ ಅತ್ತೆ ಮಾವ ಎಲ್ಲ ಬಂದು ಸೇವೆ ಮಾಡಿ ಅಲ್ಲಿ ಸೊಳ್ಳೆ ಕಡಿತಾವ ಅಂತ ಇಲ್ಲಿ ಬಂದು ಮಲ್ಕೊಂಡ್ರು. ರಾತ್ರಿ 2:30 ಇಲ್ಲಿ ಕಟ್ಟಿಗೆಯಿಂದ ಕೂಟ್ಟು ಯಾಕೆ ಇಲ್ಲಿ ಮಲ್ಕೊಂಡ್ರೆ ಎದ್ದೋಗ್ರೆ ಅಂತ ಬೈದಿದ್ರು ರಾತ್ರಿ 2:30. ಅಂದ್ರೆ ಇದು ಜಾಗೃತ ಸ್ಥಾನ, ನಿರಂತರವಾಗಿ ಹರಿವಾಯು ಗುರುಗಳು ಇಲ್ಲಿ ಇದ್ದಾರೆ ಅಂತ. ಮನೆ ಪ್ರತಿ ದಿನ 5 ಗಂಟೆಗೆ ನೀವು ನೋಡ್ಬೇಕು, ಬೇಕಾದ್ರೆ ಚಾಲೆಂಜ್ ಮಾಡಿ ನೋಡ್ರಿ, 5 ಗಂಟೆಗೆ ಇಡೀ ಮಠನೆ ಒಂದು ಸುಗಂಧ ಆಗಿಬಿಡ್ತದೆ, ಅಂದ್ರೆ ರಾಯರು ಬಂದಿದ್ದಕ್ಕೆ ಪ್ರೂಫ್. ಎರಡನೇದು ಅಲ್ಲಿ ಫಸ್ಟ್ ಅಲ್ಲಿ ರಾಮದೇವ್ರ ದರ್ಶನ ಮಾಡ್ಕೊಂಡು ಪ್ರಾಣದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿ ಒಳಗಡೆ ಪ್ರತಿ ದಿನದ ಪ್ರತಿ ದಿನ 5 ಗಂಟೆಯಿಂದ 8 ಗಂಟೆವರೆಗೆ ಇರ್ತಾರೆ. 8:00 ಮಂತ್ರಾಲಯಕ್ಕೆ ಹೋಗ್ತಾರೆ, ರಾಮದೇವ್ರ ಪೂಜೆ ಮಾಡ್ಕೊಂಡು ಮತ್ತೆ ಸಾಯಂಕಾಲ ಇಲ್ಲಿ ಬರ್ತಾರೆ. ಇದು ರುಟೀನ್ ಅದ ರೀ. ಅಂದ್ರೆ ಇದು ಏನು ಅಂತಂದ್ರೆ ರಾಯರು ತಾವು ತಮಗಾಗಿ ಸಾಧನೆ ಮಾಡ್ಕೊಳಕ್ ಜಾಗ ಇದೆ. ಅಲ್ಲಿ ಗದ್ದಲ ಜಾಸ್ತಿ ಇದೆ, ಜನ ಜಾಸ್ತಿ ಬರ್ತಾರೆ ಅಂತ, ಅದಕ್ಕಾಗಿ ಊರಿಗೆ ಬಸ್ ಇಲ್ಲ, ನಡ್ಕೊಂಡೇ ಬರ್ತಿದ್ರಂತೆ. ಮೊದಲು ಇವಾಗ ಆಟೋ ಗಾಡಿಗಳು ಆಗಿದಾವೆ, ಈ ಊರಿಗೆ ಬಸ್ ಇಲ್ಲ, ಏನೂ ಇಲ್ಲ. ಮೊದಲು ಮೊನ್ನೆ ಆಗಸ್ಟ್ 15ರಿಂದ 15 ದಿವಸ ಓಡಿಸಿದ್ರು ಬಸ್, ಆಮೇಲೆ ಏನಾಯ್ತು ಬಂದಾಯ್ತು. ಇದೆಲ್ಲ ಏನು ಅಂದ್ರೆ ರಾಯರಿಗೆ ಇಷ್ಟ ಇಲ್ಲ. 1735 ನಡ್ಕೊಂಡು ಬರ್ತಾ ಇದೆ.